ಶಿಫಾರಸುಗಳನ್ನು ತಗೊಂಡು ಅವರು ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಮಾಡಿದರು. ಈಗಿನ ಸರ್ಕಾರದವರು ಬಂದು ಅದನ್ನು ಮತ್ತೆ ತೆಗಿತೇವೆ ಅಂತ ಹೇಳಿದರೆ ನಮ್ಮದೇನು ಆಕ್ಷೇಪ ಇಲ್ಲ. ಯಾವ ಆಕ್ಷೇಪ ಆಗಲಿ, ಯಾವ ಒತ್ತಾಯ ಆಗಲಿ, ಒತ್ತಡ ತರುವಂಥದ್ದಾಗಲಿ, ಇದನ್ನು ಯಾವುದನ್ನು ಕೂಡ ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ, ನಾವು ಪರಿಷ್ಕರಣ ಸಮಿತಿಯ ಕಡೆಯಿಂದ ನಾವು ಅದನ್ನು ಮಾಡಲ್ಲ. ಈಗ ಮತ್ತೆ ಅವರು ಪರಿಷ್ಕರಣೆ ಮಾಡಬೇಕು, ಯಾವುದೋ ಒಂದು ನಾಲ್ಕು ಚಾಪ್ಟರ್ಗಳನ್ನು ಹಾಕಬೇಕು, ತೆಗಿಬೇಕು ಅಂತ ಹೇಳಿದರೆ ಅವರು ಸರ್ವ ಸ್ವತಂತ್ರರು, ಸರ್ಕಾರಕ್ಕೆ ಅದು ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ. ನಾವು ನಮ್ಮ ಪರಿಷ್ಕರಣೆಯ ಸಮಯದಲ್ಲಿ ಅದಕ್ಕೆ ಹಿಂದಿನ ಪರಿಷ್ಕರಣೆ ಮಾಡಿದವರು ಯಾರಿದ್ದಾರೆ ಅವರ ಜೊತೆ ನಾವು ಮುಕ್ತವಾದ ಮಾತುಕತೆಯನ್ನು ಆಡೋದಕ್ಕೆ ನಾವು ಹಲವು ಸಾರಿ ನಾವು ಮನವಿಯನ್ನು ಮಾಡಿದ್ದೆವು. ಆದರೆ ಯಾವ ಮನವಿಗೂ ಕೂಡ ಹಿಂದಿನ ಪರಿಷ್ಕರಣೆಯ ಅಧ್ಯಕ್ಷರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ ನಾನು ಆ ರೀತಿಯ ವ್ಯಕ್ತಿ ಅಲ್ಲ. ಈಗೇನಾದರೂ ಅವರು ಪಾಠಗಳನ್ನು ತೆಗೆಯೋದಾದರೆ ಯಾವ ಕಾರಣಕ್ಕೆ ತೆಗಿತಾ ಇದ್ದಾರೆ ಅನ್ನೋದನ್ನು ಅವರು ಹೇಳಿದರೆ ಅಥವಾ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು, ನೀವು ಬನ್ನಿ ಅಂತ ನನ್ನನ್ನು ಏನಾದರೂ ಕರೆದ್ರೆ ಯಾವುದೇ ವೇದಿಕೆಯಲ್ಲಿ ಸರ್ಕಾರದ ಯಾವುದೇ ಮೀಟಿಂಗ್ನಲ್ಲಿ ಭಾಗವಹಿಸೋದಕ್ಕೆ ನಾನು ಸಿದ್ಧನಿದ್ದೇನೆ. ಮತ್ತು ನಾವು ಯಾವ ಕಾರಣಕ್ಕೆ ನಮ್ಮ ಪಾಠಗಳನ್ನು ಹಾಕಿದ್ದೇವೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದ ಕಾರಣಗಳನ್ನು ನಮ್ಮ ಸಮಿತಿ ಕೊಟ್ಟಿತ್ತು. ಹಾಗಾಗಿ ಈಗ ತೆಗೆಯೋದಕ್ಕೂ ಕೂಡ ಅವರು ಬಹಳ ಸ್ಪಷ್ಟವಾದ ಕಾರಣಗಳನ್ನು ಕೊಟ್ಟದ್ದೇ ಆದರೆ, ಅದು ಜನಸಾಮಾನ್ಯರಿಗೆ ಇಷ್ಟವಾದದ್ದೇ ಆದರೆ, ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪ ಇಲ್ಲ. ನೀವೇನಾದರೂ ಚರ್ಚೆಗೆ ಬರಬೇಕು, ನೀವು ಯಾವ ಕಾರಣಕ್ಕೆ ಈ ಪಾಠಗಳನ್ನು ಸೇರಿಸಿದ್ರಿ ಅನ್ನೋದನ್ನು ನಮಗೆ ಹೇಳಬೇಕು ಅಂತ ಅವರೇನಾದರೂ ಹೇಳಿದರೆ, ಅಥವಾ ಯಾವುದೇ ರೀತಿಯ ಪಠ್ಯ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಚರ್ಚೆಗೆ ನನ್ನನ್ನು ಕರೆದರೆ ನಾನು ಹಿಂದಿನ ಪರಿಷ್ಕರಣೆಯ ಅಧ್ಯಕ್ಷರ ಹಾಗೆ ನುಣುಚಿಕೊಳ್ಳುವುದಾಗಲಿ, ಓಡಿ ಹೋಗೋದಾಗಲಿ ಮಾಡೋದಿಲ್ಲ, ಅಥವಾ ಸುಮ್ಮನೆ ಇರೋದಾಗಲಿ ಮಾಡೋದಿಲ್ಲ, ಮೌನವಾಗಿರೋದಾಗಲಿ ಮಾಡೋದಿಲ್ಲ. ಅವರ ಯಾವುದೇ ಪ್ರಶ್ನೆಗೆ, ಯಾವುದೇ ಚರ್ಚೆಗೆ ನಾನು ಯಾವುದೇ ವೇದಿಕೆಯಲ್ಲಿ ಸಿದ್ಧನಿದ್ದೇನೆ. ಆದರೆ ಅದು ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ನಡೆದರೆ ನನ್ನ ಸ್ವಾಗತ ಇದೆ. ಅಲ್ಲ ಅದೇ ಅದು ನೀವು ನೀವು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು. ಯಾಕೆಂದರೆ ಈಗ ನಾವು ಯಾವ ಪಾಠವನ್ನು ಸೇರಿಸಿದ್ದೇವೆ, ಅದನ್ನು ಯಾತಕ್ಕೆ ಸೇರಿಸಿದ್ದೇವೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದ ಕಾರಣವನ್ನು ಕೊಟ್ಟಿದ್ದೇವೆ. ಈಗ ಅವರು ತೆಗಿಬೇಕು ಅಂತ ಹೇಳಿದರೆ ಅವರು ಸರ್ಕಾರ ಇರೋದ್ರಿಂದ ಕಾರಣವನ್ನು ಹೇಳಿಯೂ ತೆಗಿಬೋದು, ಅಥವಾ ಕಾರಣವನ್ನು ಹೇಳದೇನೆ, ಏನೂ ಕಾರಣವನ್ನು ಹೇಳದೇನು ಕೂಡ ತೆಗೆಯೋದಕ್ಕೆ ಅವರು ಸರ್ವ ಸ್ವತಂತ್ರರಿದ್ದಾರೆ. ಮತ್ತು ಇಂಥ ಪಾಠಗಳನ್ನೇ ಯಾಕೆ ತೆಗೆದಿದ್ದಾರೆ ಅಂತ ನೀವು ಅವರನ್ನು ಕೇಳಬೇಕು, ನನ್ನನ್ನು ಕೇಳೋ ಹಾಗಿಲ್ಲ. ಅಲ್ಲಲ್ಲ, ಪುರಾವೆ ಕೊಡುವಂಥದ್ದು ಇಲ್ಲಿ ಪುರಾವೆ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಈಗ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು ಹೌದೋ ಅಲ್ವೋ ಅಂತ ಹೇಳಿ ಒಂದು ರಾಜಕೀಯ ಪಕ್ಷ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಇಡೀ ದೇಶವೇ ಒಪ್ಪಿಕೊಂಡ ಸತ್ಯ. ಹಾಗಾಗಿ ಸಾವರ್ಕರ್ ಅವರ ಬಗ್ಗೆ ಆಗಲಿ, ಅಥವಾ ಹೆಡಗೆವಾರ್ ಅವರ ಬಗ್ಗೆ ಆಗಲಿ, ಅಥವಾ ಭಗತ್ ಸಿಂಗ್ ಅವರ ಬಗ್ಗೆ ಆಗಲಿ, ಇಂಥವರು ಸ್ವಾತಂತ್ರ್ಯ ಹೋರಾಟಗಾರರು, ಇಂಥವ್ರು ಅಲ್ಲ ಅಂತ ಹೇಳೋದಕ್ಕೆ ಏನು ಅದನ್ನು ಒಂದು ಸರ್ಟಿಫಿಕೇಟ್ ಕೊಡೋದಕ್ಕೆ ಯಾವ ರಾಜಕೀಯ ಪಕ್ಷಕ್ಕೂ ಅಧಿಕಾರ ಇಲ್ಲ, ಅದು ಇಡೀ ದೇಶವೇ ಒಪ್ಪಿಕೊಂಡಂಥ ಸತ್ಯ. ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋ ಕಾರಣಕ್ಕೇ ನಾವು ಅವರ ಪಾಠವನ್ನು ಸೇರಿಸಿರುವಂಥದ್ದು. ಅದೇ ರೀತಿಯಲ್ಲಿ ಹೆಡಗೆವಾರ್ ಅವರು ಒಂದು ಸಂಘಟನೆಯನ್ನು ಕಟ್ಟುವುದರ ಜೊತೆಗೆ ಒಬ್ಬ ಸ್ವತಂತ್ರ ಚಿಂತಕರು, ಒಬ್ಬ ರಾಷ್ಟ್ರೀಯ ಚಿಂತಕರು ಅನ್ನೋ ಕಾರಣಕ್ಕೇ ಅವರ ಚಿಂತನೆಗಳನ್ನು ನಾವು ಸೇರಿಸಿರುವಂಥದ್ದು. ಮತ್ತು ಎಲ್ಲೂ ಕೂಡ ನಾವು ಅವರು ಇಂಥ ಸಂಘಟನೆಯನ್ನು ಕಟ್ಟಿದ್ರು, ಇಂಥ ರಾಜಕೀಯ ಪಕ್ಷವನ್ನು ಕಟ್ಟಿದ್ರು, ಇಂಥ ರಾಜಕೀಯ ಹೋರಾಟವನ್ನು ಮಾಡಿದರು ಅಂತ ನಾವು ಎಲ್ಲೂ ಹೇಳಿಲ್ಲ. ಎಲ್ಲೆಲ್ಲಿ ಅಗತ್ಯ ಇದೆಯೋ, ಎಲ್ಲೆಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಮಕ್ಕಳಿಗೆ ಕೊಡಬೇಕೋ ಅಂತಹ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಗೌರವ ಕೊಡುವ ರೀತಿಯಲ್ಲಿ ಭಗತ್ ಸಿಂಗ್ ಇರ್ಬೋದು, ಸುಖದೇವ್ ರಾಜಗುರು ಇರ್ಬೋದು, ಸಾವರ್ಕರ್ ಇರ್ಬೋದು, ಹೆಡಗೆವಾರ್ ಇರ್ಬೋದು, ಶಿವಾಜಿ ಇರ್ಬೋದು, ಎಲ್ಲ ಒಂದು ರೀತಿಯ ರಾಷ್ಟ್ರೀಯ ನಾಯಕರಿಗೆ ಅವಕಾಶ ಕೊಡುವ ರೀತಿಯಲ್ಲಿ ನಾವು ನಮ್ಮ ಪಠ್ಯಪುಸ್ತಕಗಳನ್ನು ರಚನೆ ಮಾಡಿದ್ದೆವು. ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದರೆ ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅಂತಹ ಪಾಠಗಳು ಬೇಡ, ನಾವು ತೆಗಿತೇವೆ ಅಂತ ಹೇಳಿ ಸರ್ಕಾರ ಹೇಳಿದರೆ ಅದಕ್ಕೆ ಅವರು ಸರ್ವ ಸ್ವತಂತ್ರರಿದ್ದಾರೆ, ನಮ್ಮದೇನೂ ಆಕ್ಷೇಪ ಇಲ್ಲ. ಆದರೆ ಯಾವುದೇ ಚರ್ಚೆಯನ್ನು ಮಾಡಬೇಕು, ನೀವು ಬನ್ನಿ ಮಾತನಾಡೋಣ ಅಂತ ಅವರೇನಾದರೂ ಹೇಳಿದರೆ ಅಂತಹ ಎಲ್ಲ ಚರ್ಚೆಗಳಿಗೂ ಕೂಡ ನಾನು ಸಿದ್ಧನಿದ್ದೇನೆ. ಯಾವುದೇ ವೇದಿಕೆಯಲ್ಲಿ ಸರ್ಕಾರದ ಜೊತೆ ಮಾತುಕತೆ ಆಡೋದಕ್ಕೆ ನಾನು ಸಿದ್ಧನಿದ್ದೇನೆ.